ದೇಶದಲ್ಲಿ ಮೋದಿ ಪ್ರಧಾನಿಯಾಗಬೇಕು ಎಂಬ ಆಶಯವನ್ನು ಜನರೇ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರತಿ ಪಕ್ಷಗಳಿಗೆ ಬಿಜೆಪಿ ಮತ್ತು ಮೋದಿ ಬಗ್ಗೆ ಮಾತನಾಡಲು ಯಾವುದೇ ವಿಚಾರ ಮತ್ತು ವಿಷಯಗಳಿಲ್ಲ. ರಾಷ್ಟ್ರೀಯತೆ, ರಾಷ್ಟ್ರೀಯ ವಿಚಾರಧಾರೆ, ರಾಷ್ಟ್ರೀಯ ಬದ್ಧತೆ, ಮುಂದಿನ ಪ್ರಧಾನಮಂತ್ರಿ ಯಾರಿರಬೇಕು ಎಂಬ ವಿಚಾರಗಳ ಮೇಲೆ ಚುನಾವಣೆ ನಡೀತಾ ಇದೆ. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಮಾಧ್ಯಮಗಳಿಂದ ಅಂತರ ಕಾಯ್ದುಕೊಳ್ಳುತ್ತಿರುವ ಬಗ್ಗೆ ಅದು ಅವರಿಗೆ ಮತ್ತು ಮಾಧ್ಯಮದವರಿಗೆ ಬಿಟ್ಟ ವಿಚಾರ, ಇದರಲ್ಲಿ ನಾನು ಪ್ರವೇಶಿಸುವುದಿಲ್ಲ ಎಂದು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಈ ರೀತಿಯಾಗಿ ಹೇಳಿದರು. ಇವತ್ತು ನಾನು ಆಲ್ಮೋಸ್ಟ್ ಸೌದತ್ತಿಯ ಕೆಲವೊಂದು ಗ್ರಾಮಗಳಿಗೆ, ಸುಮಾರು 8 ಗ್ರಾಮಗಳಿಗೆ ವಿಸಿಟ್ ಮಾಡಿದ್ದೆ. ಎಲ್ಲ ನಾಯಕರು ನಮ್ಮ ಜೊತೆ ಇದ್ದರು ಮತ್ತು ಯಾವುದೇ ಹಳಬರು ಮತ್ತು ಹೊಸಬರು ಅನ್ನುವಂಥದ್ದು ಯಾವುದೂ ಡಿಫ್ರೆನ್ಸ್ ಇಲ್ಲ. ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡ್ತಾರೆ ನೋಡಿ. ಒಂದು ನಾನು ಹೇಳ್ತೀನಿ, ಈಗ ಅಜೆಂಡಾ ಈಗ ಜನರಿಗೆ ಹೇಳಾಕತ್ತಿದ್ದಾರೆ. ಇವತ್ತು ಲೋಕಸಭಾ ಚುನಾವಣೆ, ರಾಷ್ಟ್ರೀಯ ವಿಚಾರಧಾರೆ, ರಾಷ್ಟ್ರೀಯತೆ ಮತ್ತು ರಾಷ್ಟ್ರದ ಭದ್ರತೆ ಮತ್ತು ಹಲವಾರು ವಿಚಾರಣೆ ಇಟ್ಕೊಂಡು ರಾಷ್ಟ್ರದ ನಾಯಕರು ಯಾರಿರಬೇಕು, ಮುಂದಿನ ಪ್ರಧಾನಮಂತ್ರಿ ಯಾರಿರಬೇಕು ಅನ್ನುವಂಥ ಆ ಒಂದು ಹಿನ್ನೆಲೆ ಇಟ್ಕೊಂಡು ಇವತ್ತು ಚುನಾವಣೆ ನಡೀತಾ ಇದೆ. ಮತ್ತು ಜನರಲ್ಲಿ ಸಹಿತ, ಜನಸಾಮಾನ್ಯರಲ್ಲಿ ಸಹಿತ ಅದೇ ರೀತಿಯಾದಂಥ ಚರ್ಚೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು ಇನ್ನೊಂದು ಬಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಆಶಯಗಳನ್ನು ಪ್ರತಿಯೊಂದು ಎಲ್ಲೆಲ್ಲಿ ನಾವು ಹೋಗ್ತೀವಿ ಜನರೇ ಇವತ್ತು ಜನಸಾಮಾನ್ಯರೇ ಇವತ್ತು ವ್ಯಕ್ತಪಡಿಸ್ತಾ ಇದೆ. ನೋಡಿ, ನಾವೊಂದು ಹೇಳ್ತೀನಿ, ಅದು ಹೊರಗಡೆ ಚರ್ಚೆ ಆಗಿದ್ದು, ಯಾಕಂದರೆ ಪ್ರತಿಪಕ್ಷದವ್ರಿಗೆ ಇವತ್ತು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಅಥವಾ ಬಿ ಜೆ ಪಿ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಇಶ್ಯೂಗಳಿಲ್ಲ, ವಿಚಾರಗಳಿಲ್ಲ, ವಿಷಯಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಅವ್ರು ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಬಿಡ್ತಾರೆ. ಆದರೆ ಜನಸಾಮಾನ್ಯರಲ್ಲಿ ನಾವು ಹೋಗಿ ಕೇಳಿದಾಗ ಅವ್ರಿಗೆ ಸರ್ಪ್ರೈಸಾಗಿ ಹೋಗಿ ಕೇಳ್ರಿ, ಅವ್ರು ಹೇಳ್ತಾರೆ ನರೇಂದ್ರ ಮೋದಿಯವರು ಇನ್ನೊಂದು ಸಲ ಪ್ರಧಾನಮಂತ್ರಿ ಆಗಬೇಕು. ಅವರು ಒಬ್ಬ ಯೋಗ್ಯ ನಾಯಕರು, ಅವರು ದೇಶವನ್ನು ರಕ್ಷಣೆ ಮಾಡುವಂಥದ್ದು ಏನಿದ್ದರೆ ಬಲಿಷ್ಠ ಆಗಬೇಕಿದ್ರೆ ಅದು ನರೇಂದ್ರ ಮೋದಿಯವ್ರ ಕಣ್ಣಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ಒಪ್ಪನ್ನಾಗಿ ಹೇಳ್ತಾ ಇದ್ದಾರೆ. ಹಾಂ, ನಾಳೆ ಗೋಕಾಕು ಬೆಳಿಗ್ಗೆ 11 ಮತ್ತು 4 ಅರಮಾವೆಯಲ್ಲಿ ಬೃಹತ್ವಾದಂಥ ಸಮಾವೇಶ ನಡೀತಾ ಇದೆ. ಬೂತ್ ಮಟ್ಟದ ಕಾರ್ಯಕರ್ತರು ಮತ್ತು ಇನ್ನಿತರ ಎಲ್ಲರ ಸಮಾವೇಶ ಪದಾಧಿಕಾರಿಗಳದ್ದು ನಡೀತಾ ಇದೆ. ಭಾಳ ಒಂದು ಯಶಸ್ವಿ ಕಾರ್ಯಕ್ರಮ ಅಲ್ಲಿ ಆಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಅವರು ಇಲ್ಲಿ ಬಂದಿದ್ದಾರೆ ಈ ಸಭೆಯಲ್ಲಿ ಭಾಗ. ಅವರು ಅದು ಅದಕ್ಕೆ ಅವ್ರಿಗೆ ಬಿಟ್ಟಿದ್ದು ನಿಮಗೆ ಬಿಟ್ಟಿದ್ದು. ಅದ್ರ ಬಗ್ಗೆ ನಾ ಇಂಟರ್ವ್ಯೂ ಮಾಡ್ತೀನಿ. 15 ಸಲ್ಲಿಸಬೇಕಂತ ನಿರ್ಧಾರ ಮಾಡಿದ್ದೀನಿ. ನೋಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದೇ ಬರ್ತಾರೆ. ಈಗಾಗಲೇ ನಾನು ಎಲ್ಲೆಲ್ಲಿ ಹೋಗ್ತಿದ್ದೀನಿ, ಬೇರೆ ಬೇರೆ ತಾಲೂಕು ಹೋದಾಗ ಪ್ರತಿಯೊಬ್ಬರು ಕೇಳ್ತಾರೆ ನಾಮಪತ್ರ ಯಾವಾಗ ಸಲ್ಲಿಸ್ತೀರಿ, ನಾವು ಬರ್ತೀವಿ. ಬೇರೆ ಕಡೆಯಿಂದ ಫೋನ್ ಬರ್ತಾವೆ, ನೀವು ಯಾವ ನಾಮಪತ್ರ ಸಲ್ಲಿಸ್ತೀರಿ, ನಾವು ಬರ್ತೀವಿ ಅನ್ನುವಂಥದ್ದು. ಈ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಬಲಿಗರು ಮತ್ತು ಅಭಿಮಾನಿಗಳು ಬಂದೇ ಬರ್ತಾರೆ. ಅದನ್ನೆಲ್ಲ ವಿಚಾರ ಮಾಡ್ತಾ ಇದ್ದೀನಿ, ಅದನ್ನು ಅಲ್ಲಿ ಕನ್ಫರ್ಮ್ ಆದಮೇಲೆ ನಾನು ಡಿಕ್ಲೇರ್ ಮಾಡ್ತೀನಿ. ಥ್ಯಾಂಕ್ ಯು. ರಾಜಶೇಖರ್, ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.